द कंसर्ट, रिटन बाय शांता रामेश्वर राव. शांता रामेश्वर राव इंडियन राइटर हु राइट्स इज टेल्स एंड स्पेशली ऑन द मिथ एंड लेजेंड्स. हियर ही रोट दिस लेसन ऑन द लेजेंड पंडित रविशंकर, ए इंडियन ग्रेट म्यूजिशियन मेस्ट्रो. हियर द लेसन कंसर्ट इज डिस्क्राइबिंग अबाउट द लेजेंड पंडित रविशंकर ऑन हिज कंसर्ट एंड हाउ ही इज वेरी काइंड एंड सिंपथेटिक पर्सन. हियर इन दिस लेसन द बॉय हु हैड अ लास्ट विश टू सी एंड हियर द ग्रेट इंडियन म्यूजिशियन पंडित रविशंकर, हाउ हिज लास्ट विश हैज बीन फुलफिल्ड, ऑल इज अबाउट इन दिस लेसन. नाउ लेट अस बिगिन द लेसन द कंसर्ट. One morning, in a small apartment in Bombay, a girl of about 16 looked up from the newspaper and said excitedly, "Pandit Ravishankar playing tomorrow at Shanmukhananda Auditorium." In one morning, ondu dina belige, ondu small apartment in Bombay li, a girl about 16 looked up from the newspaper and said excitedly, ondu 16 varshada hudigi ಒಂದು ನ್ಯೂಸ್ ಪೇಪರ್ ಓದ್ತಾ ಶಿ ಸೈಡ್ ಎಕ್ಸೈಟೆಡ್ಲಿ, ತುಂಬಾ ಉತ್ಸಾಹದಿಂದ ಹೇಳ್ತಾಳೆ, ಪಂಡಿತ್ ರವಿಶಂಕರ್ ಪ್ಲೇಯಿಂಗ್ ಟುಮಾರೋ ಅಟ್ ಷಣ್ಮುಖಾನಂದ ಆಡಿಟೋರಿಯಂ. ನಾಳೆ ಪಂಡಿತ್ ರವಿಶಂಕರ್ ಅವರು ಸಂಗೀತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಅಂತ ತುಂಬಾ ಖುಷಿಯಿಂದ ಉತ್ಸಾಹದಿಂದ ಹೇಳ್ತಾಳೆ. ಸೆಡ್ ಹರ್ ಮದರ್ ಪಾಯಿಂಟಿಂಗ್ ಟು ದಿ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್, ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಹಿ ನೀಡ್ ಆಲ್ ದ ಸ್ಲೀಪ್ ಅಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಆಗ ಅವರ ಮದರ್ ಹೇಳ್ತಾಳೆ ಶ್ ಅಂತ ಹೇಳಿ, ಪಾಯಿಂಟಿಂಗ್ ಟು ದಿ ಸ್ಲೀಪಿಂಗ್ ಫಿಗರ್ ಆನ್ ದ ಬೆಡ್, ಆ ಮನೆಯಲ್ಲಿ ಒಂದು ಬೆಡ್ ಮೇಲೆ ಮಲಗಿರ್ತಕ್ಕಂತಹ ಒಂದು ಬೆಡ್ ಕಡೆ ತೋರಿಸಿ ಹೇಳ್ತಾಳೆ, ಯು ವಿಲ್ ವೇಕ್ ಹಿಮ್ ಅಪ್, ನೀನು ಅವನನ್ನ ಎಚ್ಚರಗೊಳಿಸ್ಬಿಡ್ತೀಯ, ಯು ನೋ ಹಿ ನೀಡ್ ಆಲ್ ದ ಸ್ಲೀಪ್ ಅಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ನಿನಗೆ ಗೊತ್ತು ಅವನಿಗೆ ತುಂಬಾ ನಿದ್ದೆ ಮತ್ತೆ ರೆಸ್ಟ್ ಬೇಕಾಗಿದೆ ಅಂತ, ನೀನು ಈ ವಿಷಯನ ಓದಿ ಹೇಳಿದ್ರೆ ಅವನು ನಿಜವಾಗ್ಲೂ ನಿದ್ದೆಯಿಂದ ಎದ್ದು ಬಿಡ್ತಾನೆ, ನೀನು ನಿಲ್ಸು ಅಂತ ಹೇಳಿ ಅವರ ತಾಯಿ ಏನ್ ಮಾಡ್ತಾಳೆ ಆ ಒಂದು ಮಗಳಿಗೆ ಹೇಳ್ತಾಳೆ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅ ಸ್ಲೀಪ್. ಪಂಡಿತ್ ರವಿಶಂಕರ್ ಹಿ ಸೆಡ್, ಪಂಡಿತ್ ರವಿಶಂಕರ್ ದ ಸಿತಾರ್ ಮೆಸ್ಟ್ರೋ, ಹಿ ರೈಸ್ಡ್ ಹಿಮ್ಸೆಲ್ಫ್ ಅಪಾನ್ ಹಿಸ್ ಹೆಲ್ಬೋಸ್ ಫಾರ್ ಒನ್ ಸೆಕೆಂಡ್ ದೆನ್ ಫೆಲ್ ಬ್ಯಾಕ್, ಬಟ್ ಈಸ್ ಹೈಸ್ ವರ್ ಶೈನಿಂಗ್, ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಹಿ ಸೆಡ್. I have always wanted to hear him and see him. ಆದರೆ ಆ ತಾಯಿ ಹೇಳುವ ಒಂದು ವಿಷಯವನ್ನು ಮಗಳು ಕೇಳಿಸ್ಕೊಳ್ತಾಳೆ, ಅದರ ಜೊತೆಗೆ ದಟ್ ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅ ಸ್ಲೀಪ್, ಆದರೆ ಆ ಬೆಡ್ ಮೇಲೆ ಮಲಗಿರ್ತಕ್ಕಂತ ಹುಡುಗ ನಿದ್ದೆ ಮಾಡಿರಲಿಲ್ಲ. ಪಂಡಿತ್ ರವಿಶಂಕರ್ ಅಂತಕ್ಕಂತ ಶಬ್ದ ಕೇಳಿದ ತಕ್ಷಣ ಏನ್ ಮಾಡ್ತಾನೆ ಅವನು, ಎಚ್ಚರಗೊಂಡು ಹೇಳ್ತಾನೆ, ಪಂಡಿತ್ ರವಿಶಂಕರ್ ದ ಸಿತಾರ್ ಮೇಸ್ಟ್ರೋ. ಆ ಪಂಡಿತ್ ಶಂಕರ್ ಅವರ, ಆ ಸಿತಾರ್ ಅಂತಕ್ಕಂತ ಒಂದು ವಾದ್ಯವನ್ನು ನುಡಿಸ್ತಾರಲ್ಲ, ಸಂಗೀತ ಕಚೇರಿ ಕೊಡ್ತಾರ, ಅವರ. ಹಿ ರೈಸ್ಡ್ ಹಿಮ್ಸೆಲ್ಫ್ ಅಪಾನ್ ಹಿಸ್ ಎಲ್ಬೋಸ್ ಫಾರ್ ಒನ್ ಸೆಕೆಂಡ್ ಅಂಡ್ ದೆನ್ ಫೆಲ್ ಬ್ಯಾಕ್. ಮಲಗಿರ್ತಕ್ಕಂತ ಹುಡುಗ ಎಲ್ಬೋಸ್ ತನ್ನ ಮೊಣಕೈಯನ್ನ ಊರಿ ಒಂದು ಸೆಕೆಂಡ್ ಮೇಲೆ ಎದ್ದು ಪಂಡಿತ್ ರವಿಶಂಕರ್ ಅವರು ಆಡ್ತಾ ಇದ್ದಾರ ಅಂತ ಆಶ್ಚರ್ಯದಿಂದ ಹೇಳಿ ಮತ್ತೆ ಫೆಲ್ ಬ್ಯಾಕ್, ಮತ್ತೆ ಮಲಕೋಬಿಡ್ತಾನೆ. ಬಟ್ ಈಸ್ ಐಸ್ ವರ್ ಶೈನಿಂಗ್, ಆದ್ರೆ ಅವನ ಕಣ್ಣುಗಳು ಒಂದು ಸಂತೋಷ ಮತ್ತು ಉತ್ಸಾಹದಿಂದ ಹೊಳಿತಾ ಇರುತ್ತೆ. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಹಿ ಸೆಡ್. ಆ ಹುಡುಗ ಹೇಳ್ತಾನೆ, ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್, ಓ ಈ ನಾವು ಖಂಡಿತವಾಗ್ಲೂ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬಾರದು. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಅಂಡ್ ಸೀ ಹಿಮ್. ನಾನು ನಿಜವಾಗ್ಲೂ ಅವರನ್ನ ನೋಡ್ಲೇಬೇಕು, ನಾನು ಅವರನ್ನ ನೋಡ್ಬೇಕು, ಅವರು ಕೊಡ್ತಕ್ಕಂತ ಆ ಸಂಗೀತವನ್ನ ನಾನು ಕೇಳಬೇಕು ಅಂತ ಆ ಹುಡುಗ ಹೇಳ್ತಾನೆ. ಅಂದ್ರೆ ಆ ಹುಡುಗನಿಗೆ ಆ ಪಂಡಿತ್ ರವಿಶಂಕರ್ ಅವರ ಬಗ್ಗೆ ಎಷ್ಟು ಆಸೆ ಇತ್ತು, ಅವರನ್ನ ನೋಡ್ಬೇಕು, ಅವರು ಕೊಡ್ತಕ್ಕಂತಹ ಸಂಗೀತ ಕಚೇರಿ ಆ ಸಿತಾರ್ ವಾದ್ಯವನ್ನ ನುಡಿಸೋದನ್ನ ಕೇಳಬೇಕು ಅಂತ ಎಷ್ಟು ಆಸೆ ಇದೆ ಅಂತಕ್ಕಂಥದ್ದು ಈ ಒಂದು ಆ ಹುಡುಗನ ಮಾತಿನಿಂದ ನಮಗೆ ಗೊತ್ತಾಗುತ್ತೆ. ಲೈ ಡೌನ್ ಸನ್ ಲೈ ಡೌನ್, ಹಿಸ್ ಮದರ್ ಸ್ಪ್ರಾಂಗ್ ಟು ಹಿಸ್ ಸೈಡ್. ಹಿ ಆಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ವಿತೌಟ್ ಹೆಲ್ಪ್. ಶಿ ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಅವರ್ ಥ್ರೋಟ್
and her eyes turned to the idols on a corner shelf. The prayer which she uttered endlessly came unbidden to her lips. See here, children. Here is Pandit Ravi Shankar and along with him the great Indian musician ಉಸ್ತಾದ್ ಅಲ್ಲ ರಾಕ. ಈ ಚಿತ್ರದಲ್ಲಿ ಪಂಡಿತ್ ರವಿಶಂಕರ್ ಅವರು ಸಿತಾರ್ ನುಡಿಸ್ತಾ ಇರೋದನ್ನ ನೋಡಬಹುದು. ಅವರ ಪಕ್ಕದಲ್ಲಿ ತಬಲಾ ಮೇಸ್ಟರ್ ಆಗಿರ್ತಕ್ಕಂತಹ ಉತ್ಸಾದ್ ಅಲ್ಲ ರಾಕಾರನ್ನ ನಾವು ನೋಡಬಹುದು. ಆ ಹುಡುಗ ಯಾವಾಗ ತಾನು ಅವರನ್ನ ನೋಡಬೇಕು ಅಂತ ಹೇಳ್ತಾನೋ, ಮದರ್ ಸೆಟ್ ಹಿಮ್, ಲೈ ಡೌನ್ ಸನ್ ಲೈ ಡೌನ್, ಮಲಗು ಮಗನೆ ಮಲಗು. ಹಿಸ್ ಮದರ್ ಸ್ಪ್ರಾಂಗ್ ಟು ಹಿಸ್ ಸೈಡ್. ಆ ತಾಯಿ ಓಡೋಗಿ ಮಗನ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಹಿ ಆಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ವಿಥೌಟ್ ಹೆಲ್ಪ್. ಶಿ ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್ ಅಂಡ್ ಹರ್ ಐಸ್ ಟರ್ನ್ ಟು ದಿ ಐಡಲ್ಸ್ ಆನ್ ದ ಕಾರ್ನರ್ ಶೆಲ್ಫ್. ದ ಪ್ರೇಯರ್ ವಿಚ್ ಶಿ ಅಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಆ ತಾಯಿ ಹೋಗಿ ಆ ಮಾತನ್ನ ಹೇಳ್ತಾ ಅವನ ಪಕ್ಕದಲ್ಲಿ ಕೂತ್ಕೊಂಡು ಆ ಟರ್ನ್ ಟು ದಿ ಐಡಿಯಲ್ಸ್ ಆನ್ ದ ಕಾರ್ನರ್ ಶೆಲ್ಫ್, ಅಲ್ಲೇ ಒಂದು ಕಾರ್ನರ್ ಅಲ್ಲಿ ಒಂದು ಶೆಲ್ಫ್ ಮೇಲೆ ಇಟ್ಟಿರ್ತಕ್ಕಂತಹ ಫೋಟೋ ಕಾರ್ಡ್ಗೆ ನೋಡ್ತಾಳೆ. ದ ಪ್ರೇಯರ್ ವಿಚ್ ಶಿ ಹ್ಯಾಡ್ ಅಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಆ ಶೆಲ್ಫ್ನ ಮೇಲೆ ಇಟ್ಟಿರ್ತಕ್ಕಂತಹ ಫೋಟೋಗಳನ್ನು ನೋಡಿ ಅವಳ ಪ್ರಾರ್ಥನೆಯನ್ನ ನೆನೆಸ್ಕೋತಾಳೆ. ತನ್ನ ಮಗುಗೂ ಏನು ಆಗಬಾರ್ದು ಅಂತಕ್ಕಂತಹ ಪ್ರಾರ್ಥನೆ ಅವಳಿಗೆ ನೆನಪಿಗೆ ಬರುತ್ತೆ. ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್. ಇಟ್ ಇಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್. Then he began to cough and gasp for breath and had to be given oxygen from the cylinder that stood under the bed. But his large eyes were fixed on his sister. Avar thai pagdal kutirbekadre aa maga heltane, I must hear him and see him, the boy repeated. Matte huduga repeat maadi heltane, I must see him, nan avaranna nodlebeku. I must hear him, avaru kodtakkanta sangeetha kacheriyanna nan kellebeku. It is the chance of lifetime. Then he began to cough and gasp for breath and had to be given oxygen from the cylinder that stood under the bed. ಅವಳಿಗೆ ಹೇಳ್ತಾನೆ, ಇಟ್ಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್, ಜೀವನದಲ್ಲೇ ಬರ್ತಕ್ಕಂತ ಒಂದು ಚಾನ್ಸ್ ಇದು. ನನ್ನ ಜೀವನದಲ್ಲಿ ಒಂದು ಚಾನ್ಸ್ ಬಂದಿದೆ ಪಂಡಿತ್ ರವಿಶಂಕರನ್ನ ನೋಡೋದಿಕ್ಕೆ, ಮತ್ತೆ ಅವರು ಕೊಡ್ತಕ್ಕಂತ ಅವರು ನುಡಿಸ್ತಕ್ಕಂತಹ ಒಂದು ಸಂಗೀತವನ್ನ ಕೇಳೋದಿಕ್ಕೆ ಅಂತ ಹೇಳ್ತಾನೆ. ಹಿ ಬಿಗ್ಯಾನ್ ಟು ಕಾಫ್ ಅಂಡ್ ಗ್ಯಾಸ್ಪ್. ಆ ಮಾತು ಹೇಳ್ತಾ ಹೇಳ್ತಾನೆ ಕೆಮ್ಮೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಗ್ಯಾಪ್, ಜೋರಾಗಿ ಉಸಿರನ್ನ ಹೇಳ್ಕೊಳ್ತಾ ಏನ್ ಮಾಡ್ತಾನೆ, ಆ ಒಂದು ಬೆಡ್ ನ ಮೇಲೆ ಮಲಗ್ತಾನೆ. ಅವನಿಗೆ ಏನಾಗಿರುತ್ತೆ, ಆಕ್ಸಿಜನ್ ಅನ್ನ ಒಂದು ಸಿಲಿಂಡರ್ ಅನ್ನ ಬೆಡ್ ಕೆಳಗಡೆ ಇಟ್ಟು ಅವನಿಗೆ ಆಕ್ಸಿಜನ್ ಸಪ್ಲೈ ಅನ್ನ ಕೊಟ್ಟಿರ್ತಾರೆ. ಬಟ್ ಈಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಆದ್ರೆ ಅವನು ಅವನ ತನ್ನ ತಂಗಿಯ ಕಡೆಗೆ ನೋಡ್ತಾ ಇರ್ತಾನೆ ಅಥವಾ ತನ್ನ ಅಕ್ಕನ ಕಡೆಗೆ ನೋಡ್ತಾ ಇರ್ತಾನೆ. ಬಿಕಾಸ್ ಅಲ್ಲಿ ಅವನ ಅಕ್ಕ ಏನ್ ಮಾಡ್ತಾ ಇರ್ತಾಳೆ, ಆ ಪಂಡಿತ್ ರವಿಶಂಕರ್ ಅವರ ಒಂದು ಕಾರ್ಯಕ್ರಮದ ಕುರಿತು ಓದ್ತಾ ಇರ್ತಾಳೆ. ಹಿಯರ್ ಈಸ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲರಾಕ. ಇವರಿಬ್ಬರು ಏನ್ ಮಾಡಿರ್ತಾರೆ, ಆ ಬಾಂಬೆಯ ಒಂದು ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಕಚೇರಿಯನ್ನ ಕೊಡೋದಕ್ಕೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನ ಕೊಟ್ಟಿರ್ತಾರೆ. ಆ ಆರ್ಟಿಕಲ್ ಅನ್ನ ಆ ಹುಡುಗನ ಅಕ್ಕ ಓದಿರ್ತಾಳೆ. ಅದನ್ನ ಕೇಳಿ ಆ ಹುಡುಗ ಅವರನ್ನ, ನಾನು ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸೀ ಹಿಮ್, ನಾನು ಅವರನ್ನ ಖಂಡಿತವಾಗ ನೋಡಲೇಬೇಕು, ಅವ್ರು ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಆ ಸಂಗೀತವನ್ನ ನಾನು ಕೇಳಬೇಕು ಅಂತಕ್ಕಂತ ಮಾತನ್ನ ಹುಡುಗ ಹೇಳ್ತಾ ಇರ್ತಾನೆ. ದೆನ್ ಸ್ಮಿತಾ ಬಿಟ್ ಹರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್. ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಅಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್ ದಟ್ ಶಿ ಹ್ಯಾಡ್ ನಾಟ್ ರಿಮೆಂಬರ್ಡ್ ದಟ್ ಹರ್ ಬ್ರದರ್ ವಾಸ್ ವೆರಿ ಇಲ್. She had seen how the doctors had shaken their heads gravely and spoken words that neither she nor her parents could understand. But somewhere deep inside, Smita had known the frightening truth that Anant was going to die. The word cancer had hung in the air. Her brother was dying of cancer, even though she pretended that all would be well and they would return ಟುಗೆದರ್. ಅಲ್ಲಿ ಸ್ಮಿತಾ ಬಿಟರ್ ಲಿಫ್ ಇನ್ ಸೆಲ್ಫ್ ರಿಪ್ರೋಚ್, ಅಯ್ಯೋ ನಾನು ಏನ್ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಅವಳ ತುಟಿಯನ್ನ ಕಚ್ಕೋತಾಳೆ. ಶಿ ಹ್ಯಾಡ್ ಬಿನ್ ಸೋ ಎಕ್ಸೈಟೆಡ್ ಅಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್ ದಟ್ ಶಿ ಹ್ಯಾಡ್ ನಾಟ್ ರಿಮೆಂಬರ್ ದಟ್ ಹರ್ ಬ್ರದರ್ ವಾಸ್ ಇಲ್. ಅವಳು ಆ ಅನೌನ್ಸ್ಮೆಂಟ್, ನ್ಯೂಸ್ ಪೇಪರ್ ಅನೌನ್ಸ್ಮೆಂಟ್ ಅನ್ನ ನೋಡಿದ ತಕ್ಷಣನೇ ಶಿ ಹ್ಯಾಡ್ ನಾಟ್ ರಿಮೆಂಬರ್ಡ್, ಅವರು ಜ್ಞಾಪಕನೇ ಬರಲಿಲ್ಲ. ಹರ್ ಬ್ರದರ್ ವಾಸ್ ವೆರಿ ಇಲ್, ತನ್ನ ತಮ್ಮ ತುಂಬಾ ಅನಾರೋಗ್ಯದೊಂದಿದ್ದಾನೆ ಅಂತಕ್ಕಂಥದ್ದ ಮರೆತು ಹೋಗ್ಬಿಟ್ಟು ಆ ಅನೌನ್ಸ್ಮೆಂಟ್ ನೋಡಿದ ತಕ್ಷಣ ಖುಷಿಯಿಂದ ಹೋದ್ಬಿಟ್ಟಿರ್ತಾಳೆ. ಶಿ ಹ್ಯಾಡ್ ಸೀನ್ ಹೌ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದೇರ್ ಹೆಡ್
gravely and spoken that neither she or her parents could understand. ಅವಳು ಹಾಸ್ಪಿಟಲ್ ಅಲ್ಲಿ ನೋಡಿರ್ತಾರೆ, ಡಾಕ್ಟರ್ಸ್ ಹೇಗೆ ತುಂಬಾ ದುಃಖದಿಂದ ತಲೆಯನ್ನ ಆಡಿಸಿ ಅವರಿಗೆ ಆ ಒಂದು ಹುಡುಗನ ಕಂಡೀಷನ್ ಅನ್ನ ಹೇಳಿರ್ತಾರೆ. ಅದು ಆ ಮಗು ಅವಳಿಗಾಗಲಿ ಅವರ ಪೇರೆಂಟ್ಸ್ಗಾಗಲಿ ಅದು ಅರ್ಥನೇ ಆಗಿರೋದಿಲ್ಲ. ಬಟ್ ಸಮ್ವೇರ್ ಡೀಪ್ ಇನ್ ಸೈಡ್ ಸ್ಮಿತಾ ಹ್ಯಾಡ್ ನೋನ್ ದ ಫ್ರೈಟ್ನಿಂಗ್ ಟ್ರೂತ್ ದಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಅಲ್ಲಿ ಆ ಹುಡುಗಿ ಹೆಸರು ಸ್ಮಿತಾ ಆಗಿರ್ತಾಳೆ. ಅವಳಿಗೆ ಸಮ್ವೇರ್ ಎಲ್ಲೋ ಒಂದು ಡೀಪ್ ಇನ್ ಸೈಡ್ ಆ ಡಾಕ್ಟರ್ಗಳು ಹೇಳಿದ ಮಾತನ್ನ ಕೇಳಿ ಅವಳಿಗೆ ಆ ಒಂದು ಫ್ರೈಟ್ನಿಂಗ್ ಟ್ರೂತ್ ಆ ಭಯಂಕರವಾದ ನಿಜ ಅಥವಾ ಸತ್ಯ ಅವಳಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ದಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಅವಳ ತಮ್ಮ ಅನಂತ್ ಏನ ಮನೆ ಬೆಡ್ ಅಲ್ಲಿ ಮಲಗಿದ್ದಾನೆ, ಆ ಹುಡುಗ ಈಸ್ ಗೋಯಿಂಗ್ ಟು ಡೈ, ಅವನು ಸತ್ತೋಗ್ತಾನೆ, ಅವನು ಸಾಯಲಿದ್ದಾನೆ, ಅವನಿಗೆ ಹೆಚ್ಚು ದಿನಗಳು ಬದುಕುವ ಅವಕಾಶಗಳು ಇರೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗಿರುತ್ತೆ. ದ ವರ್ಡ್ ದ ಕ್ಯಾನ್ಸರ್ ಹ್ಯಾಡ್ ಹಂಗ್ ಇನ್ ದ ಏರ್, ಹರ್ ಬ್ರದರ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್. ಈ ಒಂದು ಶಿ ಪ್ರಿಟೆಂಡ್ ದಟ್ ಆಲ್ ವುಡ್ ಬಿ ವೆಲ್ ಅಂಡ್ ದೇ ವುಡ್ ರಿಟರ್ನ್ ಟುಗೆದರ್. ಅಲ್ಲಿ ಅವರ ತಮ್ಮ ಅನಂತರಿಗೆ ಕ್ಯಾನ್ಸರ್ ಅಂತಕ್ಕಂಥದ್ದು ಬಂದಿರುತ್ತೆ. ಆದರೂ ಸಹ ಅವ್ರಿಗೆಲ್ಲರಿಗೂ ಸಹ ಒಂದು ಹೋಪ್ ಇರುತ್ತೆ, ಆಲ್ ವುಡ್ ಬಿ ವೆಲ್, ಎಲ್ಲವೂ ಸಹ ಸರಿ ಹೋಗುತ್ತೆ, ಅಂಡ್ ದೇ ವುಡ್ ರಿಟರ್ನ್ ಟುಗೆದರ್, ಅವರು ಒಟ್ಟಿಗೆ ಮತ್ತೆ ಮನೆಗೆ ಹೋಗ್ಬಹುದು, ಊರಿಗೆ ಹೋಗ್ಬಹುದು ಅಂತಕ್ಕಂತಹ ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೆ. ಎ ಸ್ಮಾಲ್ ಫ್ಯಾಮಿಲಿ ಆಫ್ ಫೋರ್ ಟು ದೇರ್ ಹೋಮ್ ಇನ್ ಗಗನ್ಪುರ್, ಅಂಡ್ ಹಿ ವಾಸ್ ಓನ್ಲಿ 15 ಅಂಡ್ ದ ಫಾಸ್ಟೆಸ್ಟ್ ಟೇಬಲ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಅಂಡ್ ದ ಫಾಸ್ಟೆಸ್ಟ್ ರನ್ನರ್. He was learning to play sitar. They were both taking sitar lessons, but Anant was better than her as in many other things. He was already able to compose his own tunes to the astonishment of their guru. Then the cancer had struck and they had came to Bombay so that he could be treated at the cancer hospital in the city. Illi aa smithala ondu family bagge kotidare. A small family of four. ನಾಲ್ಕು ಜನ ಇರತಕ್ಕಂಥ ಚಿಕ್ಕದಾದಂತಹ ಒಂದು ಕುಟುಂಬ. ಟು ದೇರ್ ಹೋಮ್ ಇನ್ ಗಗನ್ಪುರ್, ಅವರ ಮನೆ ಇರತಕ್ಕಂಥದ್ದು ಗಗನ್ಪುರ್ ಅಲ್ಲಿ. ಅಂಡ್ ಹಿ ವಾಸ್ ಓನ್ಲಿ 15, ಆ ಹುಡುಗ ಅನಂತ್ ಕೇವಲ 15 ವರ್ಷದ ಹುಡುಗ. ಅಂಡ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಅಂಡ್ ಫಾಸ್ಟೆಸ್ಟ್ ರನ್ನರ್, ಅವರ ಶಾಲೆಯಲ್ಲೇ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್ ಆಗಿರ್ತಾನೆ ಮತ್ತೆ ಫಾಸ್ಟೆಸ್ಟ್ ರನ್ನರ್, ಅತಿ ವೇಗವಾಗಿ ಓಡತಕ್ಕಂಥ ಹುಡುಗ ಆಗಿರ್ತಾನೆ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್ ಅಂಡ್ ದೇ ಬೋಥ್ ವರ್ ಟೇಕಿಂಗ್ ಸಿತಾರ್ ಲೆಸನ್ಸ್. ಅವನು ಸಹ ಸಿತಾರ್ ಒಂದು ಸಂಗೀತ ವಾದ್ಯವನ್ನು ನುಡಿಸೋದನ್ನ ಕಲಿತಾ ಇರ್ತಾನೆ. ಅವನ ಜೊತೆಗೆ ಸ್ಮಿತಾನು ಸಹ ಆ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ ಇರ್ತಾಳೆ. ಬಟ್ ಅನಂತ್ ವಾಸ್ ಬೆಟರ್ ದ್ಯಾನ್ ಹರ್ ಆಸ್ ಇನ್ ಮೆನಿ ಅದರ್ ಥಿಂಗ್ಸ್. ಆ ಅನಂತ್ ಹುಡುಗ 15 ವರ್ಷದ ಹುಡುಗ ಸ್ಮಿತಾಳಗಿಂತ ಬಹಳಷ್ಟು ವಿಷಯಗಳಲ್ಲಿ ತುಂಬಾ ಉತ್ತಮನಾಗಿರ್ತಾನೆ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಇಸ್ ಓನ್ ಟೂನ್ಸ್ ಟು ದಿ ಅಸ್ಟಾನಿಶ್ಮೆಂಟ್ ಆಫ್ ದೇರ್ ಗುರು. ಅವನು ಆ ಒಂದು ಸಿತಾರ್ ನುಡಿಸೋದ್ರಲ್ಲಿ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಟ್ಯೂನ್ಸ್ ಅನ್ನ ಸಹ ಮಾಡೋದನ್ನ ಕಲ್ತು ಬಿಟ್ಟಿರ್ತಾನೆ. ಅಸ್ಟಾನಿಶ್ಮೆಂಟ್ ಆಫ್ ದೇರ್ ಗುರು, ಅವರ ಗುರುವಿಗೆ ಅದು ಒಂದು ಆಶ್ಚರ್ಯ ರೀತಿಯಲ್ಲಿ ಇರುತ್ತೆ. 15 ವರ್ಷದ ಹುಡುಗ ಸಿತಾರ್ ಅನ್ನ ನುಡಿಸೋದನ್ನ ಕಲಿತಾ ಇದ್ದಾನೆ ಮತ್ತೆ ಅವನು ಓನ್ ಸ್ವಂತವಾಗಿ ಒಂದು ಟ್ಯೂನ್ಸ್ ಅನ್ನು ಸಹ ಕಂಪೋಸ್ ಮಾಡ್ತಾ ಇರ್ತಾನೆ. ದೆನ್ ಕ್ಯಾನ್ಸರ್ ಹ್ಯಾಡ್ ಸ್ಟ್ರಕ್ ಅಂಡ್ ದೇ ಹ್ಯಾಡ್ ಕೇಮ್ ಟು ಬಾಂಬೆ. ಆಗ ಅವನಿಗೆ ಈ ಒಂದು ಕ್ಯಾನ್ಸರ್ ರೋಗ ಬಂದಿರುತ್ತೆ. ಆ ಕ್ಯಾನ್ಸರ್ ನ ಚಿಕಿತ್ಸೆ ಪಡೆಯೋದಕ್ಕೆ ಅವರು ಬಾಂಬೆಗೆ ಬಂದಿರ್ತಾರೆ. ಸೋ ದಟ್ ಹಿ ಕುಡ್ ಬಿ ರಿಟರ್ನ್ ಅಟ್ ದ ಟ್ರೀಟೆಡ್ ಅಟ್ ದಿ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಆ ಒಂದು ಬಾಂಬೆ ಸಿಟಿಯಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅವನಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಿಸೋದಿಕ್ಕೆ ಅವರ ಫ್ಯಾಮಿಲಿ ಸಮೇತ ಬಾಂಬೆಗೆ ಬಂದಿರ್ತಾರೆ. ವೆನ್ ಎವರ್ ದೇ ಕೇಮ್ ಟು ಬಾಂಬೆ, ದ ಫ್ಯಾಮಿಲಿ ಸ್ಟೇಡ್ ವಿತ್ ಆಂಟ್ ಸುಶೀಲಾ. ಹರ್ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್, ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೇಮ್. ಯಾವಾಗಲೇ ಆಗಲಿ ಈ ಸ್ಮಿತಾ ಅವರ ಫ್ಯಾಮಿಲಿ ಬಾಂಬೆಗೆ ಬಂದಾಗ ಅವರು ಅವರ ಆಂಟ್ ಸುಶೀಲಾ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಉಳಿತಾ ಇದ್ರು. ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್, ಬಟ್ ದೇರ್ ವಾಸ್ ಎ ಆಲ್ವೇಸ್ ರೂಮ್ ಫಾರ್ ದೇಮ್. ಅಪಾರ್ಟ್ಮೆಂಟ್ ದೊಡ್ಡದಾಗಿಲ್ಲ, ಆದರೂ ಸಹ ಅವರು ಬಂದಾಗ ಸ್ಮಿತಾ ಅವರ ಫ್ಯಾಮಿಲಿ, ಅನಂತ್ ಅವರ ಫ್ಯಾಮಿಲಿ ಬಂದಾಗ ಅವ್ರಿಗೋಸ್ಕರ ಒಂದು ರೂಮ್ ಅನ್ನ ಇಟ್ಟಿರ್ತಾ ಇದ್ರು. ದ ಹ್ಯಾಡ್ ಕೇಮ್ ವಿತ್ ಐ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಆ ಸ್ಮಿತಾ ಅವರ ಫ್ಯಾಮಿಲಿ ಬಾಂಬೆಗೆ, ದೇ ಹ್ಯಾಡ್ ಎ ಹೈ ಹೋಪ್ಸ್ ಆನ್ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಮಾಡರ್ನ್ ಸೈನ್ಸ್ ಆಧುನಿಕ ವಿಜ್ಞಾನದ ಒಂದು ಮಿರಾಕಲ್ಸ್ ಮೀನ್ಸ್ ಒಂದು ಆಶ್ಚರ್ಯಗಳಲ್ಲಿ ಅತಿ ಹೆಚ್ಚಿನ ಒಂದು ಹೋಪ್ ನಂಬಿಕೆಯನ್ನು ಇಟ್ಟು ಬಾಂಬೆಗೆ ಬಂದು ಆ ಅನಂತ್ಗೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇರ್ತಾರೆ. ದೇ ಟೋಲ್ಡ್ ದೆಮ್ಸೆಲ್ಸ್ ದಟ್ ಅನಂತ್ ವುಡ್ ಬಿ ಕ್ಯೂರ್ಡ್ ಅಟ್ ದ ಹಾಸ್ಪಿಟಲ್ ಅಂಡ್ ಹಿ ವುಡ್ ಅಗೇನ್ ವಾಕ್ ಅಂಡ್ ರನ್ ಅಂಡ್ ಈವನ್ ಟೇಕ್ ಎ ಪಾರ್ಟ್ ಇನ್ ದಿ ಫೋರ್ತ್ ಕಮಿಂಗ್ ಟೇಬಲ್ ಟೆನಿಸ್
ಟೂರ್ನಮೆಂಟ್. ಅವರು ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಳ್ತಾ ಇರ್ತಾರೆ, ಅನಂತ್ ವುಡ್ ಬಿ ಕ್ಯೂರ್ಡ್ ಅಟ್ ದಿ ಹಾಸ್ಪಿಟಲ್, ಅನಂತನಿಗೆ ಹಾಸ್ಪಿಟಲ್ನಲ್ಲಿ ಕ್ಯೂರ್ ವಾಸಿಯಾಗುತ್ತೆ. ದೇ ಹಿ ವುಡ್ ವಾಕ್ ಅಗೇನ್ ಅಂಡ್ ರನ್ ಅಂಡ್ ಈವನ್ ಟೇಕ್ ಎ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನಿಸ್ ಟೂರ್ನಮೆಂಟ್. ಅವನು ಮತ್ತೆ ಎದ್ದು ನಿಂತ್ಕೊಳ್ತಾನೆ, ಓಡಾಡ್ತಾನೆ, ಮತ್ತೆ ಮುಂದೆ ಬರ್ತಾ ಇರತಕ್ಕಂಥ ಒಂದು ಟೇಬಲ್ ಟೆನಿಸ್ ಟೂರ್ನಮೆಂಟ್ ಅಲ್ಲೂ ಕೂಡ ಅವನು ಭಾಗವಹಿಸ್ತಾನೆ ಅಂತ ಅಂದ್ಕೋತಾ ಇದ್ರು. ಅಂಡ್ ಹಿ ವುಡ್ ಪ್ಲೇ ದ ಸಿತಾರ್ ಅಂಡ್ ಪರ್ಹ್ಯಾಪ್ಸ್ ಈ ವುಡ್ ಬಿ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಅವನು ಆ ಸಿತಾರನ್ನು ಚೆನ್ನಾಗಿ ನುಡಿಸ್ತಾನೆ, ಮುಂದೊಂದು ದಿನ ಒಬ್ಬ ಗ್ರೇಟ್ ಸಿತಾರಿಸ್ಟ್ ಸಹ ಆಗ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈಸ್ ಕಂಡೀಷನ್ ಗ್ರೀವ್ ವರ್ಸ್ ವಿತ್ ಈಚ್ ಪಾಸಿಂಗ್ ಡೇ ಅಂಡ್ ದ ಡಾಕ್ಟರ್ಸ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೆಟ್ ಟೇಕಿಂಗ್ ಹೋಮ್ ಗಿವ್ ಹಿಮ್ ಥಿಂಗ್ಸ್ ಹಿ ಲೈಕ್ಸ್ ಇಂಡಲ್ಗ್ ಹಿಮ್ ಅಂಡ್ ದೇ ನ್ಯೂ ದೆನ್ ದಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಆದ್ರೆ ದ ಕಂಡೀಷನ್ ಆಫ್ ದ ಬಾಯ್ ಗ್ರೀವ್ ವರ್ಸ್, ವರ್ಸ್ ಮೀನ್ಸ್ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ, ಕೆಟ್ಟದಾಗ್ತಾ ಹೋಗುತ್ತೆ ಅವನ ಒಂದು ಹೆಲ್ತ್ ಕಂಡೀಷನ್. ಡೇ ಪಾಸಿಂಗ್, ಒಂದು ದಿನ ಕಳೆದಂಗೆ ಅವನಿಗೆ ಹೆಚ್ಚಿನ ಕಾಯಿಲೆ ಹೆಚ್ಚಾಗ್ತಾ ಹೋಗುತ್ತೆ. ಡಾಕ್ಟರ್ ಅಟ್ ದ ಹಾಸ್ಪಿಟಲ್ ಸೆಡ್, ಆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ನ ಡಾಕ್ಟರ್ ಹೇಳ್ತಾರೆ, ಟೇಕ್ ಹಿಮ್ ಹೋಮ್, ಇವನನ್ನ ಮನೆಗೆ ಕರ್ಕೊಂಡೋಗಿ, ಗಿವ್ ಹಿಮ್ ದಿ ಥಿಂಗ್ಸ್ ಈ ಲೈಕ್, ಅವನು ಇಷ್ಟಪಡ್ತಕ್ಕಂಥ ಎಲ್ಲ ಒಂದು ವಸ್ತುಗಳನ್ನು ಕೊಡಿ, ಹಿಂಡಲ್ ಗಿಮ್ ಯಾವಾಗಲೂ ಅವನ ಜೊತೆಯಾಗಿರಿ. ಅಂಡ್ ದೇ ನ್ಯೂ ದೆನ್ ದಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಆಗ ಅವರಿಗೆ ಅರ್ಥ ಆಗ್ಬಿಡುತ್ತೆ, ಈ ಹುಡುಗನಿಗೆ ಇನ್ನು ಅತಿ ಹೆಚ್ಚು ದಿನ ಬದುಕೋಕೆ ದಿವಸಗಳಿಲ್ಲ, ಅನಂತ ಬೇಗನೆ ಸತ್ತೋಗ್ತಾನೆ ಅಂತಕ್ಕಂಥದ್ದು ಅವರ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ದೇ ಲಾಫ್ಡ್ ಅಂಡ್ ಸ್ಮೈಲ್ಡ್ ಅಂಡ್ ಟಾಕ್ಡ್ ಅಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ಆದರೆ ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಆದರೆ ಅವರು ತಮ್ಮ ಭಯ ಏನು ಅನಂತ ಸಾಯ್ತಾನೆ ಅಂತಕ್ಕಂಥ ಭಯವನ್ನ ವಾಯ್ಸ್ ದೇರ್ ಫಿಯರ್ಸ್, ಆ ಒಂದು ಭಯಕ್ಕೆ ಅವರು ಮಾತು ಕೊಡಲಿಲ್ಲ. ಅಂದರೆ ಭಯದಿಂದ ಯಾವತ್ತೂ ಅವನ ಬಳಿ ಮಾತಾಡಲಿಲ್ಲ, ತುಂಬ ಸಂತೋಷವಾಗಿ ಅವನನ್ನ ನೋಡ್ಕೊಳ್ತಾ ಇದ್ರು. ಅವನ ಸುತ್ತು, ಅವನ ಸರೌಂಡ್, ಅವನ ಸುತ್ತು ಏನ್ ಮಾಡ್ತಾ ಇದ್ರು, ತುಂಬಾ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅಂಡ್ ಅವನಿಗೆ ಏನ್ ಇಷ್ಟ ಆಗುತ್ತೋ, ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ, ಅವನಿಗೆ ಏನೇನು ಇಷ್ಟ ಆಗುತ್ತೋ ಎಲ್ಲವನ್ನು ಸಹ ಏನ್ ಮಾಡ್ತಾ ಇದ್ರು, ಅನಂತನಿಗೆ ಕೊಡಿಸ್ತಾ ಇದ್ರು. ದೇ ಫಿಲ್ಫಿಲ್ಡ್ ಇಸ್ ಎವರಿ ನೀಡ್ ಅಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್, ಅವನಿಗೆ ಏನ್ ಬೇಕು, ಅವನು ಏನ್ ಕೇಳ್ತಾನೆ ಎಲ್ಲವನ್ನು ಸಹ ಏನ್ ಮಾಡ್ತಾ ಇದ್ರು, ತಂದು ಕೊಡ್ತಾ ಇದ್ರು. ಅಂಡ್ ನೌ ಹಿ ಆಸ್ಕಿಂಗ್ ಟು ಗೋ ಟು ಕನ್ಸರ್ಟ್, ಆದ್ರೆ ಈಗ ಏನ್ ಮಾಡ್ತಾ ಇದ್ದಾನೆ, ಈ ಇಸ್ ಆಸ್ಕಿಂಗ್ ಟು ಗೋ ಟು ದಿ ಕನ್ಸರ್ಟ್, ಈಗ ಅವನು ಆ ಕನ್ಸರ್ಟ್ ಸಂಗೀತ ಕಚೇರಿಯ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾನೆ. ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಹಿ ವಾಸ್ ಸೇಯಿಂಗ್, ಅವನು ಹೇಳ್ತಾ ಇದ್ದಾನೆ, ನನ್ನ ಜೀವನದಲ್ಲೇ ಇದೊಂದು ಚಾನ್ಸ್ ಬಂದಿದೆ ನನಗೆ ಆ ರವಿಶಂಕರ್ ಅವರನ್ನ ನೋಡೋದಿಕ್ಕೆ, ಅವರ ಒಂದು ಸಂಗೀತವನ್ನು ಕೇಳೋದಿಕ್ಕೆ ಅಂತ ಹೇಳ್ತಾ ಇದ್ದಾನೆ. ವೆನ್ ಯು ಆರ್ ಬೆಟರ್ ಹಿಸ್ ಮದರ್ ಸೆಟ್ ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್ ದೇವರ್ ಗೋಯಿಂಗ್ ಟು ಪ್ಲೇ. ಆಗ ಅವರ ತಾಯಿ ಹೇಳ್ತಾರೆ, ವೆನ್ ಯು ಆರ್ ಬೆಟರ್, ನಿನಗೆ ಎಲ್ಲ ವಾಸಿ ಆದ್ಮೇಲೆ ಹೋಗೋಣ, ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಪ್ಲೇಯಿಂಗ್. ಇದೇ ಅಲ್ಲ ಅವರು ಕೊನೆ ಬಾರಿಗೆ ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊಡೋದು, ಅವರು ಇನ್ನೂ ಹೆಚ್ಚು ಸಂಗೀತ ಕಾರ್ಯಕ್ರಮಗಳು ಕೊಡ್ತಾರೆ, ಆಗ ಹೋಗೋಣ, ಮೊದಲು ನಿನಗೆ ವಾಸಿಯಾಗಲಿ ಅಥವಾ ನಿನ್ ಸ್ವಲ್ಪ ಚೇತರಿಸ್ಕೊ ಅಂತ ಆ ತಾಯಿ ಹೇಳ್ತಾರೆ. ಮತ್ತೆ ಆ ತಾಯಿ ಹೇಳ್ತಾರೆ, ಬಟ್ ಸ್ಮಿತಾ ಯು ಕ್ಯಾನ್ ಗೋ ಟು ಕನ್ಸರ್ಟ್, ಅಸ್ಮಿತಾಳಿಗೆ ಹೇಳ್ತಾಳೆ, ನೀನು ಬೇಕಾದ್ರೆ ಕನ್ಸರ್ಟ್ಗೆ ಹೋಗಬಾ ಮಗಳೇ ಅಂತೇಳಿ ಆ ತಾಯಿ ಹೇಳಿರ್ತಾರೆ. ವೆನ್ ಶಿ ವಾಸ್ ಅಲೋನ್ ವಿತ್ ಆಂಟ್ ಸುಶೀಲಾ, ಸ್ಮಿತಾ ಕ್ರೈಡ್ ಔಟ್ ಇನ್ ಎ ಚೋಕ್ಡ್ ವಾಯ್ಸ್, ನೌ ನೋ ಹೌ ಕ್ಯಾನ್ ಐ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅನಂತ್ ಅಂಡ್ ಐ, ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ಸೆಡ್ ಆಂಟ್ ಸುಶೀಲಾ. ಅಂಡ್ ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಅವರ್ ಸಜೆಷನ್. ಸ್ಮಿತಾ ಒಂಟಿಯಾಗಿ ಆಂಟ್ ಸುಶೀಲಾ ಜೊತೆ ಇದ್ದಾಗ ಸ್ಮಿತಾ ಕ್ರೈಡ್ ಔಟ್ ಇನ್ ಎ ಚೋಕ್ಡ್ ವಾಯ್ಸ್, ತುಂಬಾ ಹತ್ಕೊಂಡು ಒಂದು ಚೋಕ್ಡ್ ವಾಯ್ಸ್ ಬಿಕ್ಕಳಿಸ್ತಾ ಅಥವಾ ಒಂದು ನೋವಿನಿಂದ ಅಳಲಿನ ದೊಳಿಯಲ್ಲಿ ಹೇಳ್ತಾಳೆ, ನೋ ಹೌ ಕೆನ್ ಐ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅನಂತ್ ಅಂಡ್ ಹೈ, ನಾನು ಈಗ ಹೇಗೆ ಹೋಗ್ಲಿ ಒಬ್ಳೆ, ವಿ ಆಲ್ವೇಸ್ ಥಿಂಗ್ಸ್ ಟುಗೆದರ್, ಎಲ್ಲಾ ವಿಷಯಗಳನ್ನು ನಾವು ಇಬ್ರು ಒಟ್ಟಿಗೆ ಮಾಡ್ತಾ ಇದ್ವಿ ಅನಂತ್ ಮತ್ತೆ ನಾನು ಅಂತ ಹತ್ಕೊಂಡು ಆಂಟ್ ಸುಶೀಲಾ ಜೊತೆ ಹೇಳ್ತಾರೆ. ಅದಕ್ಕೆ ಆಂಟ್ ಸುಶೀಲಾ ಸ್ಮಿತಾಗೆ ಒಂದು ಸಜೆಷನ್ ಅನ್ನು ಕೊಡ್ತಾರೆ, ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ವಾಕ್ನಲ್ಲಿ ಒಂದು ಪಾರ್ಕ್ಗೆ ಹೋಗಿ ಆ ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಬಾ, ನಿನಗೆ ಒಂದು ಫೀಲ್ ಬೆಟರ್, ನಿನಗೆ ಈ ಒಂದು ದುಃಖದಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಆಂಟ್ ಸುಶೀಲಾ ಸ್ಮಿತಾಳನ್ನ ಪಾರ್ಕ್ಗೆ ಹೋಗಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಬಾ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ ದ ಪಾರ್ಕ್ ಪೀಪಲ್ ವರ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಬಾಲ್, ಡೂಯಿಂಗ್ ಯೋಗಿಕ್ ಎಕ್ಸಸೈಸ್, ಫೀಡಿಂಗ್ ದಿ ಡಕ್ಸ್,
and eating roasted grams and peanuts. Smita felt alone in their amidst. She was lost in her thoughts. A park alodaga ellaru walking, running, playing ball, doing yogic exercise ella maartta irthare, feeding the ducks. Ducks ge kelavarella ondu feeding uta athava aaharavanna kaalagalanna aagta irthare, and eating roasted gram and peanuts. Kelavaru base irthakanta athava uridirthakanta kadlekai tinta irthare. Smita felt alone in the amidst. ಅಷ್ಟು ಜನರ ಮಧ್ಯೆ ಸ್ಮಿತಾ ಏನ್ ಮಾಡ್ತಾಳೆ, ಶಿ ಫೆಲ್ಟ್ ದಟ್ ಅಲೋನ್, ತನ್ನ ಏಕಾಂಗಿ ಅನ್ನೋಂತ ಒಂದು ಭಾವನೆ ಇರ್ತಾಳೆ. ಶಿ ವಾಸ್ ಲಾಸ್ಟ್ ಇನ್ ಅವರ್ ಥಾಟ್ಸ್, ಅವಳು ತನ್ನ ಆಲೋಚನೆಗಳಲ್ಲಿ ಮುಳುಗೋಗಿರ್ತಾಳೆ, ಅನಂತರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್, ಅಂಡ್ ಆಸ್ ಶಿ ಹರಿಡ್ ಹೋಮ್ ಶಿ ಸೆಡ್ ಟು ಹರ್ ಸೆಲ್ಫ್, ವೈ ನಾಟ್, ದೇರ್ ಈಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಸಡನ್ಲಿ ಆ ಪಾರ್ಕ್ ಅಲ್ಲಿ ಇರಬೇಕಾದ್ರೆ ಅವಳ ಮೈಂಡ್ಗೆ ಒಂದು ಡೇರಿಂಗ್ ಥಾಟ್, ಧೈರ್ಯವಾದಂತಹ ಒಂದು ಆಲೋಚನೆ ಬಂದ್ಬಿಟ್ಟಿರುತ್ತೆ. ಶಿ ಹರಿಡ್ ಟು ಹೋಮ್, ಅವಳು ಮನೆಗೆ ಬೇಗ ಬೇಗ ಹೋಗ್ತಾ ಇರ್ತಾಳೆ. ವೈ ನಾಟ್, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಯಾಕೆ ಟ್ರೈ ಮಾಡಬಾರ್ದು, ನಾನು ಈ ಐಡಿಯಾನ ಯಾಕೆ ನಾನು ಟ್ರೈ ಮಾಡಬಾರ್ದು, ದೇರ್ ಇಸ್ ನೋ ಹಾರ್ಮ್ ಟ್ರೈಯಿಂಗ್ ಇಟ್, ಇದನ್ನ ನಾನು ಟ್ರೈ ಮಾಡೋದ್ರಿಂದ ಏನು ಕೆಟ್ಟದಾಗಲ್ಲ ಅಂತ ಹೇಳಿ ಅವಳಿಗೆ ಒಂದು ಮನಸ್ಸಲ್ಲಿ ಒಂದು ಯೋಚನೆ ಬಂದ್ಬಿಟ್ಟಿರುತ್ತೆ, ಅಥವಾ ಒಂದು ಅದ್ಭುತವಾದಂತಹ ಒಂದು ಉಪಾಯ ಬಂದಿರುತ್ತೆ, ಅದನ್ನ ಟ್ರೈ ಮಾಡಬೇಕು ಅಂದ್ಕೊಂಡು ಮನೆ ಕಡೆಗೆ ಹೊರಡ್ತಾಳೆ. ಇಟ್ ಕುಡ್ ಬಿ ನೈಸ್ ಟು ಗೋ ಟು ಕನ್ಸರ್ಟ್, ಐ ಡೋಂಟ್ ನೋ ವೆನ್ ವಿ ವಿಲ್ ಗೆಟ್ ಅನದರ್ ಆಪರ್ಚುನಿಟಿ ಟು ಹಿಯರ್ ಪಂಡಿತ್ ರವಿಶಂಕರ್, ಶಿ ಸೆಡ್ ಟು ಹರ್ ಮದರ್ ಲೇಟರ್, ಅಂಡ್ ಹರ್ ಫಾದರ್ ಅಗ್ರೀಡ್ ಟು ಗೆಟ್ ದ ಟಿಕೆಟ್ಸ್. ಅಲ್ಲಿ ಆ ಹುಡುಗಿ ಮನೆಗೆ ಹೋಗ್ಬಿಟ್ಟು ಹೇಳ್ತಾಳೆ, ಇಟ್ ವುಡ್ ಬಿ ನೈಸ್ ಟು ಗೋ ಟು ಕನ್ಸರ್ಟ್, ಈ ಕನ್ಸರ್ಟ್ಗೆ ಹೋಗೋದು ಒಳ್ಳೇದು. ಐ ಡೋಂಟ್ ನೋ ವೆನ್ ವಿ ವಿಲ್ ಗೆಟ್ ದಿ ಅನದರ್ ಆಪರ್ಚುನಿಟಿ ಟು ಹಿಯರ್ ಪಂಡಿತ್ ರವಿಶಂಕರ್, ಮತ್ತೆ ನನಗೆ ಈ ತರ ಚಾನ್ಸ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಆದ್ರಿಂದ ಈ ಕನ್ಸರ್ಟ್ಗೆ ಹೋಗೋಣ ಅಂತ ಅಸ್ಮಿತಾ ಹೇಳ್ತಾಳೆ. ಅದಕ್ಕೆ ಹರ್ ಅಂಡ್ ಫಾರ್ ಹರ್ ಫಾದರ್ ಅಗ್ರೀಡ್ ಟು ಗೆಟ್ ದ ಟಿಕೆಟ್ಸ್, ಅವರ ಅಪ್ಪ ಆ ಒಂದು ಕನ್ಸರ್ಟ್ ನೋಡೋದಕ್ಕೆ ಟಿಕೆಟ್ಸ್ ತಗೊಂಬರೋದಕ್ಕೆ ಒಪ್ಕೊಳ್ತಾರೆ. ಸ್ಮಿತಾ ಮತ್ತೆ ಅವರ ಅಪ್ಪ ಇಬ್ಬರು ಏನ್ ಮಾಡ್ತಾರೆ, ಆ ಕನ್ಸರ್ಟ್ಗೆ ಹೋಗೋಕೆ ಸಿದ್ಧರಾಗ್ತಾರೆ. ವಿ ವಿಲ್ ಸ್ಟಾಪ್ ಅಪ್ ಟು ಹಿಯರ್. ಇಲ್ಲಿ ಕೆಲವು ಪ್ರಶ್ನೆಗಳಿದೆ. ಫಾರ್ ಎ ಮೂಮೆಂಟ್ ಸ್ಮಿತಾ ಹ್ಯಾಡ್ ಫರ್ಗಾಟನ್ ಸಮಥಿಂಗ್, ವಾಟ್ ವಾಸ್ ಇಟ್? ಸ್ಮಿತಾ ಏನೋ ಒಂದನ್ನು ಮರ್ತಿರ್ತಾಳೆ, ಏನದು? ಇನ್ ವಾಟ್ ವೇ ವಾಸ್ ದ ಟ್ರೂತ್ ಫ್ರೈಟ್ನಿಂಗ್ ಟು ಸ್ಮಿತಾ? ಸ್ಮಿತಾಳಿಗೆ ಆ ನಿಜ ತುಂಬ ಭಯಾನಕವಾಗಿತ್ತು. ಯಾವುದು? ಡು ಯು ಕನ್ಸಿಡರ್ ಅನಂತ್ ಎ ಟ್ಯಾಲೆಂಟೆಡ್ ಬಾಯ್ ಜಸ್ಟಿಫೈ ವಿತ್ ದ ಸಪೋರ್ಟ್ ಫ್ರಮ್ ದ ಟೆಕ್ಸ್ಟ್? ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಅಂತ ಹೇಗೆ ಹೇಳ್ತೀರಾ? ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ವಾಟ್ ವರ್ ದೇರ್ ಹೈ ಹೋಪ್ಸ್? ಅವರು ಒಂದು ಬಲವಾದ ನಂಬಿಕೆಯಿಂದ ಬಂದಿದ್ದರು, ಅವರ ನಂಬಿಕೆ ಏನಾಗಿತ್ತು? ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್. ಕ್ಯಾನ್ ಯು ಗೆಸ್ ವಾಟ್ ಥಾಟ್ ಸ್ಮಿತಾ ಹ್ಯಾಡ್? ಸ್ಮಿತಾಳಿಗೆ ಒಂದು ಡೇರಿಂಗ್ ಥಾಟ್, ಒಂದು ಯೋಚನೆ ಬಂದಿತ್ತು, ಅದು ಏನು ಅಂತ ಗೆಸ್ ಮಾಡ್ತೀರಾ? ಆ್ಯಂಡ್ ಲಾಸ್ಟ್ ಕ್ವೆಶನ್, ಹೌ ಡು ಯು ಸೇ ಅನಂತ್ ವಾಸ್ ಇಟ್ ಟ್ಯಾಲೆಂಟೆಡ್ ಬಾಯ್? ಈ ಒಂದು ಪ್ರಶ್ನೆಯನ್ನು ಸ್ವಲ್ಪ ಗಮನ ಕೊಟ್ಟು ನೀವು ಉತ್ತರವನ್ನು ಕಲ್ತಿರಬೇಕಾಗತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಈ ಪಾಠವನ್ನು ಮತ್ತೊಮ್ಮೆ ಓದಿ ನೀವು ಉತ್ತರಗಳನ್ನು ಮಾಡಬೇಕಾಗತ್ತೆ. ವಾಚ್ ದಿ ನೆಕ್ಸ್ಟ್ ವಿಡಿಯೋ ಫಾರ್ ದಿ ರಿಮೇನಿಂಗ್ ಲೆಸನ್.